ಆಕಾಶವಾಣಿ ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಗೊಬ್ಬರಕ್ಕೆ ಮಿಗಿಲಾಗಿ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಡುನೇಗಿಲ ಯೋಗಿ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಸೃಷ್ಟಿಯೊಡಲಿನ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಚುರ್ಚುಗುಂಡಿಯ ಸಾವಯವ ಕೃಷಿಕ ನಂದೀಶ್ ಅವರು. ಜಪಾನಿನ ಚಿಂತಕ ಮಸುನುಬ ಫುಕುವಕನ ಚಿಂತನೆಯಿಂದ ಪ್ರೇರಣೆ ಪಡೆದು ಸಾವಯವ ಕೃಷಿಗೆ ತೊಡಗಿದ ನಂದೀಶ್ ಅವರ ಅನುಭವದ ಮಾತು ಇಲ್ಲಿದೆ. ನಾನು ಕೃಷಿ ಕುಟುಂಬದವನಾದರೂ ಸಹ ನನ್ನ ಪ್ರಾರಂಭದಲ್ಲಿ ನನ್ನ ಕೃಷಿ ಬಗ್ಗೆ ಹೆಚ್ಚೇನು ಗೊತ್ತಿರಲಿಲ್ಲ. ಆಗ ನಮ್ಗೆ ಒಂದ್ 3 ಎಕರೆ ಅಡಿಕೆ ತೋಟ ಇತ್ತು. ಅದು ಸಮಸ್ಯೆಗಳನ್ನ ಒಂದ್ ಕಡೆ ಜೋಡಿಸಿಟ್ಟಾಗಿತ್ತು ಆ ತೋಟ. ಅಲ್ಲಿ ದಿವಸ ನಿತ್ಯ ನಿರಂತರ ಕೆಲಸ, ಕೂಲಿ ಕಾರ್ಮಿಕರ ಸಮಸ್ಯೆ, ಬೆಳೆಗೆ ಇವತ್ತು ಕೀಟ ಬೀಳುತ್ತೆ ನಾಳೆ ರೋಗ ಬೀಳುತ್ತೆ ಅನ್ನೋ ಒಂದು ಭಯ, ಹೆಚ್ಚೆಚ್ಚು ಇಳುವರಿ ಪಡೆಯೋದಕ್ಕೆ ಏನ್ ಹಾಕ್ಬೇಕು ಏನ್ ಮಾಡ್ಬೇಕು ಅಂತ ಎಲ್ಲ ತಲೆ ಗೊಬ್ಬರದ ಗುಂಡಿ ಹಾಕ್ಸ್ಕೊಂಡಿದ್ದೆ. ಮತ್ತೆ ಇಳುವರಿ ಅನ್ನೋ ಮಾಯನ ಬೆನ್ನತ್ತಿ ಓಡ್ತಿರ್ಬೇಕಾರೆ ನನ್ನ ಭತ್ತದ ಕಂದು ಜಿಗಿ ಅನ್ನೋ ಹುಳು ಮತ್ತು ನಮ್ಮ ತೋಟ ಆ ಬರಗಾಲದ ಬೇಗೆಯಿಂದ ಬೇಯ್ತಾ ಇತ್ತು. ಇವೆರಡು ಸಹ ನನ್ನ ಓಟಕ್ಕೆ ಕಡಿವಾಣ ಹಾಕಿ ನನ್ನ ಮುಗ್ಗರಿಸಿ ಬೀಳಿಸಿದ್ವು. ಆಗ ನನಗೆ ನಾನು ಮಾಡ್ತಿರ್ತಕ್ಕಂತ ಪದ್ಧತಿ ಆಗ್ಲಿ ನಡೀತಿರ್ತಕ್ಕಂತ ಮಾರ್ಗ ಆಗ್ಲಿ ಸರಿ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇತ್ತು. ಆಗ ಬೇರೆ ಕೃಷಿ ಪದ್ಧತಿ ಇಲ್ವೇ ಅಂತಂದೆ ನನಗೆ ಅನ್ಸಿ, ಇದ್ರೆ ಅವೆಲ್ಲಿದಾವೆ ಅಂತಂದು ನೋಡೋದಕ್ಕೆ ಶುರು ಮಾಡಿದೆ. ಆಗ ನನಗೆ ದೊರಕಿದ್ದು ಈ ಪಾಂಡಂಗಲ್ ಹೆಗಡೆ ಅವರ ಒಂದು ಲೇಖನ. ಅದು ಜಪಾನಿನ ಕೃಷಿಕರಾದ ಫುಕುವಕರ ಬಗ್ಗೆ ಆಗಿತ್ತು. ಅದರಿಂದ ಬಹಳ ಪ್ರಭಾವಿತನಾದೆ. ನಂತರ ಸಂತೋಷ್ ಕೌಲ್ಗೆರ ಒಂದು ಹುಲಿನ ಕ್ರಾಂತಿ ಸಹ ಸಿಕ್ತು, ಅದನ್ನು ನೋಡಿದೆ. ಆಗ ನನಗೆ ದಿಕ್ಕೆ ದಾರಿ ಕಂಡಾಗಿ ಇದ್ದಾಗ ಇವು ನನ್ನ ಕೃಷಿ ದಿಕ್ಕನೇ ಬದಲಿಸಿದ್ವು. ಕೃಷಿಯಲ್ಲಿನ ನನ್ನ 10 ಹಲವಾರು ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿ ಹೊಸದೊಂದು ಪ್ರಪಂಚಕ್ಕೆ ಕಾಲಿಟ್ಟಂಗಾಯಿತು. ಈ ಕೃಷಿಯಲ್ಲಿನ ಅನಾವಶ್ಯಕ ಕೆಲಸಗಳು, ಕೂಲಿ ಕಾರ್ಮಿಕರ ಸಮಸ್ಯೆಗಳಿಂದ ಬೇಸತ್ತಿದ್ದ ನನಗೆ ಫುಕುವಕರ ಇದನ್ನೇಕೆ ಮಾಡಬೇಕು, ಇದನ್ನು ಮಾಡದಿದ್ರೆ ಹೇಗೆ, ಅದನ್ನು ಮಾಡದಿದ್ರೆ ಹೇಗೆ ಅನ್ನುವ ಅವರ ಚಿಂತನೆ ನನಗೆ ಬಹಳ ಇಷ್ಟ ಆಯ್ತು. ಕೃಷಿಯ ಮೂಲ ತತ್ವಗಳನ್ನು ತಿಳಿದ ಮೇಲೆ ನನಗೆ ನನ್ನ ಪ್ರಯೋಗಗಳನ್ನ ಶುರು ಮಾಡಿದೆ. ನಾನು 2000 ಇಸ್ವಿಯಲ್ಲಿ ನನ್ನ ತೋಟ ಮೊಟ್ಟ ಮೊದಲೇ ಮಾಡಿದ್ದು ಅಂತಂದ್ರೆ ಉಳುಮೆ ನಿಲ್ಸಿದ್ದು. ಉಳುಮೆ ನಿಲ್ಸಿದಾಗ ಏನಾಯ್ತು, 6 ಈ ಸೊಪ್ಪು ಕಸ ಕಳೆಗಳು ಬೆಳ್ಕೊಂಡ್ವು, ಎಲ್ಲ ಮುಚ್ಚಿದ್ದು. ಅದ್ರ ನಂತರ ನಾನು ಸೆಣಬು ಡಯಂಚ ಒಂದೆರಡು ಜಾತಿಯ ದ್ವಿದಳಗಳನ್ನ ಹಾಕಿ ಬೆಳೆದಿದ್ದೆ. ಇವು ನೆಲ ಮುಚ್ಚುತ್ತಾ ಬಂದಾಗ ಸಾಕಷ್ಟು ದಿನ ತೇವಾಂಶ ಉಳಿಸೋದಕ್ಕೆ ಶುರು ಮಾಡಿದ್ದು. ನಮ್ಮ ಅಡಿಕೆಯಲ್ಲಿರ್ತಕ್ಕಂತ ಈ ಮೈಟ್ಸ್ ಗಳು ಕಾಣೆಯಾಗಕ್ಕೆ ಶುರು ಮಾಡಿದ್ವು. ಈಗ ದಿನ ಕಳೆದಂತೆ ನೋಡ್ತಿದ್ದಾಗೆ ನಮ್ಮ ಅಡಿಕೆ ಮರಗಳು ಹಸಿರಿನಿಂದ ಕೂಡಕ್ ಶುರು ಮಾಡಿದ್ವು. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ನನಗೆ ಬಹಳ ಖುಷಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಹಸಿರನ್ನ ಉತ್ಪಾದಿಸೋ ಒಂದು ಹುಚ್ಚು ಗೀಡಿತ್ತು. ಅದಕ್ಕೆ ಅಂತಲೇ ನಾನು ಒಂದು 70 ಹೆಚ್ಚು ಸಂಶೋಧನಾ ಕೇಂದ್ರಗಳಿಗೆ ಮಾಹಿತಿ ಬರೆದ ಹಾಕಿದೆ. ಹಲವಾರು ಕಡೆ ಸುತ್ತಾಡಿದಾಗ ನನಗೆ ಈ ಸಿರಾಟ್ರು, ಮುಳ್ಳಿಲ್ದ ಮುಚ್ಚಿಗೆ, ವೆಲ್ವೆಟ್ ಬೀನ್ಸ್, ಸ್ಟೈಲೋಸಿಂಥೆಸಿಸ್, ಸೆಸ್ಬೇನ್ ಜಾತಿಯ ಹಲವಾರು ತಳಿಗಳು, ಹೀಗೆ 16 ಜಾತಿಯ ಬೀಜಗಳು ನನಗೆ ಸಿಕ್ಕು. ಅವುಗಳನ್ನೆಲ್ಲ ತಗೊಂಡ್ಬಂದು ನಮ್ ತೋಟಕ್ಕೆ ಬೆಳೆಸೋದಕ್ಕೆ ಶುರು ಮಾಡಿದೆ. ಈಗ ಮಹಾರಾಷ್ಟ್ರದಲ್ಲಿ 2001 ಓಡಾಡುವಾಗ ಅಲ್ಲಿ ಕಬ್ಬಿನ ಗದ್ದೆಯಲ್ಲಿ ಅಕಡಿ ಸಾಲುಗಳಲ್ಲಿ ಈ ಸಸ್ಬೆನೆ ಜಾತಿಯ ಗಿಡಗಳನ್ನ ಹಾಕಿದ್ರು. ಅದನ್ನ ನೋಡಿ ನಮ್ ತೋಟದಲ್ಲಿ ನಾನು ಯಾಕೆ ಹಾಕ್ಬಾರ್ದು ಅಂತ 2 ಅಡಿಕೆಗಳ ಮಧ್ಯ ಸಾಲಲ್ಲಿ 16 ಜಾತಿಯ ಈ ಗಿಡಗಳನ್ನ ನಾನು ತಗೊಂಬಂದ ಹಾಕಿದೆ. ಅವಾಗ 2 ವರ್ಷದಲ್ಲಿ ಒಂದು 20 ಅಡಿ ಎತ್ತಕ್ಕೆ ಬೆಳೆದ್ವು. ಪಕ್ಕದಲ್ಲಿದ್ದ ನನ್ನ ಬಳ್ಳಿಗಳು ಇವನ್ ಹಬ್ಕೊಂಡು ಬೆಳೆಯೋದಕ್ಕೆ ಆಸರೆ ಆದ್ವು. ಇನ್ನೂ ಹೆಚ್ಚೆಚ್ಚು ಸೊಪ್ಪು ಉತ್ಪಾದಿಸೋದಕ್ಕೆ ಅವಕ್ಕೆ ಆಯ್ತು. ಇದರಿಂದ ನನಗೆ ನಮ್ಮ ಚಳಿಗಾಲದಲ್ಲಿ ಮರ ಏನು ಒಡೆ ಬರ್ತಾ ಇತ್ತು ಅದನ್ನ ತಡೆಗಟ್ಟಿತು. ಸುಣ್ಣ ಹೊಡೆಯೋದು ಸಹ ತಪ್ಪಿತು. ಇದ್ರ ಜೊತೆಗೆ ಈ ಗೆಣಸು, ಮರಗೆಣಸು, ಕಳೆ ಕ್ಯಾರೆಟ್, ಅರಿಶಿನ, ಹೀಗೆ ನಾನಾ ಗೆಡ್ಡೆ ಗೆಣಸುಗಳನ್ನ ನಾನು ಹಾಕ್ದೆ. ಭೂಮಿಯ ತಳಭಾಗನ ಆಕ್ರಮಿಸ್ಕೊಂಡ್ವು. ಈ ಇಲಿಗಳು ಈ ಗೆಣಸು ಮರಗೆಣಸಿಗೆ ಬಹಳ ಇಷ್ಟಪಟ್ಟು ಬಂದು ಹೋಗಕ್ಕೊಂದಾರಿ, ಬರಕ್ಕೊಂದಾರಿ ಭೂಮಿನೆಲ್ಲ ರಂಧ್ರ ಕೊರದಿ ಉಳುಮೆ ಮಾಡಿಕೊಟ್ವು. ಗಿಡ, ಮರ, ಪೊದೆ, ಬಳ್ಳಿ, ಈ ತೇವಳ ಸಸ್ಯಗಳು, ಇವುಗಳನ್ನೆಲ್ಲ ಬೀಜಗಳನ್ನ ನಾನು ಹಾಕಕ್ ಶುರು ಮಾಡೋದ್ರಿಂದ
ನಾನು ಹೆಚ್ಚೆಚ್ಚು ಹಸಿರು ಉತ್ಪಾದಿಸೋದಕ್ಕೂ ಅನುಕೂಲ ಆಯ್ತು. ಭೂಮಿಯ ವಿವಿಧ ಹಂತಗಳಲ್ಲಿ ಬೇರುಗಳು ಹೋಗಿ ಉಳ್ಮೆ ಕೂಡ ಮಾಡ್ಕೊಟ್ವು. ಈ ಹೆಚ್ಚು ಸೊಪ್ಪು ಈ ಚಪ್ಪರದಂಗೆ ನಮ್ಮ ತೋಟ ಒಂದು 15 ಅಡಿ ಎತ್ತರಕ್ಕೆ ಬೆಳೆದಿ ಕವರ್ ಆದಂತೆಲ್ಲ ಈ ನಮ್ಮ ಬಹುವಾರ್ಷಿಕ ಈ ಕಳೆಗಳು ಏನಿದ್ವು ಈ ಹುಲ್ಗಳು ಗರಿಕೆ ಅನ್ಗರಿಕೆ ಇವೆಲ್ಲ ಕಡಿಮೆ ಆಗ್ತಾ ಬಂದ್ವು. 2002-2003 ಬರಗಾಲ ಬಂತು. ಆಗ ನಮ್ಮ ತೋಟದ ಪಕ್ಕ ಒಂದು ಚಿಕ್ಕ ಕೆರೆ ಇತ್ತು. ಅಲ್ಲಿಂದ 3 ತಿಂಗಳಿಗೊಂದ್ಸರಿ ಹಂಗೆ ಇಡೀ ಬೇಸಿಗೆಗೆ 2 ಸಾರಿ ನೀರ್ ಕೊಟ್ಟಿ ನಮ್ಮ ತೋಟನ ಬದುಕಿಸ್ಕೊಂಡ್ವಿ. ಈ ಪ್ರಮಾಣದ ಮುಚ್ಚಿಗೆ ನಾನು ಮಾಡಿದ್ರಿಂದ ಇವತ್ತು ಆ ತೋಟ ಉಳಿಯೋದಕ್ಕೆ ಸಾಧ್ಯ ಆಯ್ತು. ಇಲ್ಲಾಂದ್ರೆ ಇವತ್ತು ಭತ್ತದ ಗದ್ದೆ ಆಗಿರ್ತಿತ್ತೋ ಏನೋ. 2003 ನಂತರ ಆ ಗಿಡಗಳ ಆಕಾರ ಬಣ್ಣ ನೋಡಿ ನಮ್ಮ ತೋಟಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಮುಂಚೆ ಕೊಡ್ತಾ ಇದ್ವಿ, ಅದನ್ನ ಕೊಡೋದನ್ನ ಸಹ ನಿಲ್ಸಿದ್ವಿ. 2004 ಮಾರ್ಚ್ ಅಲ್ಲಿ ಬೋರ್ವೆಲ್ ಆಯ್ತು, ಅದು ಕೂಡ 33 ಅಡಿಗೆ ನೀರು ಸಿಕ್ತು. ಅಂದಿನಿಂದ ನಾವು ಸರಿಯಾಗಿ ನೀರು ಕೊಡೋದಕ್ಕೆ ಶುರು ಮಾಡಿದ್ವಿ. 2005 ನಂತರ ನಮ್ಗೆ ಫಸ್ಲು ಸಿಗೋದಕ್ಕೆ ಶುರುವಾಯ್ತು. ಅದು ಅಷ್ಟೊತ್ತಿಗೆ ಪ್ರಾಣಿ ಪಕ್ಷಿಗಳು ಸಾಕಷ್ಟು ಬೀಜಗಳು ಮರಗಿಡಗಳ ಬೀಜಗಳನ್ನ ತಂದು ಬಿಟ್ಟು ಅವು ಚಿಕ್ಕ ದೊಡ್ಡ ಮರಗಳಾಗಿ ಬೆಳೆದಿದ್ವು. ಈ ಹತ್ತಿ ಇರ್ಬೋದು, ನೇರ್ಲೆ, ಪೇರ್ಲೆ, ಮಾವು, ಕಾಡ್ ಜಾತಿ ಗಿಡಗಳು. ಅಷ್ಟೊತ್ತಿಗೆ ನಮಗೂ ಕೂಡ ಈ ನಮ್ಮ ಸ್ಥಳೀಯ ಕಳೆಗಳ ಬಗ್ಗೆ ನನಗೆ ಅರಿವು ಮೂಡಿತ್ತು. ಅವು ಸುಲಭವಾಗಿ ಬೀಜಗಳು ಸಿಗ್ತಾ ಇದ್ವು, ಕುಟ್ಟಿ ಬೆಳೆಯೋದಕ್ಕೂ ಕೂಡ ಸಹಜವಾಗಿ ಬೆಳೀತಾ ಇದ್ವು. ಅವುಗಳನ್ನ ನಮ್ಮ ಕೀಟಗಳಿಗೆ ಪಕ್ಷಿಗಳಿಗೆ ಆಹಾರನ್ನು ಕೂಡ ಒದಗಿಸ್ತವೆ ಅನ್ನೋದು ಕೂಡ ನಮ್ ಗಮನಕ್ಕೆ ಬಂದ್ರಿಂದ ಕಾಡು ಹಾದಿಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಹಳ್ಳದಿನ್ನೆಗಳಲ್ಲಿ ಸಿಗ್ತಕ್ಕಂತ ನಮ್ಮ ಸಾಕಷ್ಟು ಜಾತಿಯ ಬಹುವಾರ್ಷಿಕ ಕಾಡು ಹೆಸರು, ಕಾಡು ಉದ್ದು, ಹುರುಳಿ, ಜವಳಿ, ಅವರೆ, ಎಳ್ಳು, ಈ ತರ ಸಾಕಷ್ಟು ಜಾತಿಯ ಕಳೆ ಹಾಕೋದಕ್ಕೆ ಶುರು ಮಾಡಿದ್ವಿ. ನಾವು ಮುಂಚೆ ರಭಸವಾಗಿ ಬೆಳೆಸತಕ್ಕಂತಹ ಬಳ್ಳಿ ಜಾತಿಯ ಗಿಡಗಳು ಏನಿದ್ವು ಅವುಗಳನ್ನೆಲ್ಲ ಸಂಪೂರ್ಣವಾಗಿ ನಿಲ್ಸೋದಕ್ಕೆ ಶುರು ಮಾಡಿದ್ವಿ. ಅವುಗಳು ಹಾಕೋದ್ರಿಂದ ಆ ವೈವಿಧ್ಯತೆ ಕಡಿಮೆ ಆಗ್ತಿದ್ ನಮ್ ಗಮನಕ್ ಬರ್ತಾ ಇತ್ತು. ಆಮೇಲೆ ಈ ಹಕ್ಕಿ ಪಕ್ಷಿಗಳು ತಂದ್ ಬಿಟ್ಟು ಬೆಳೀತಕ್ಕಂತ ಇವು ಬೆಳೆಯೋದಕ್ಕೂ ನೆಲೆಗೊಳ್ಳೋದಕ್ಕೂ ಸಹ ತೊಂದರೆ ಆಗ್ತಿತ್ತು ಅಂತ 2005 ನಂತರ ಸ್ಥಳೀಯ ಕಳೆಗಳನ್ನ ಬೆಳೆಸ್ಕೊಂಡು ಬೆಳೆ ಬೆಳೆಯೋದಕ್ಕೆ, ಹಸಿರಲೆಯಾಗಿ ಬೆಳೆಯೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಅಡಿಕೆ ಹೋಗುಣಿ ಹೋಗಿರೋಂತ ಜಾಗಗಳಿಗೆಲ್ಲ ಮತ್ತೆ ಅಡಿಕೆ ಹಾಕ್ಲಿಲ್ಲ ನಾವು. ಆ ಜಾಗಗಳಿಗೆಲ್ಲ ಬಿದಿರು, ಕಾಡ್ ಜಾತಿಯ ಮತ್ತೆ ಇತರ ಉಪಯೋಗ ಬರ್ತಕ್ಕಂತ ಮರಗಿಡಗಳನ್ನೆಲ್ಲ ನಾವು ನಮ್ಮ ಅಡಿಕೆ ಮಧ್ಯೆ ಹೊಂಗೆ ಮರಗಳನ್ನು ಸಹ ನಾವು ಹಾಕ್ತಾ ಬಂದ್ವಿ. ಇವೆಲ್ಲ ಹಾಕಿದ್ರಿಂದ ಏನಾಯ್ತು, ನಮ್ಮ ಬೇಸಿಗೆಯಲ್ಲಿ ನಮ್ಮ ತೋಟದ ಒಳ ವಾತಾವರಣ ತಂಪಾಗಿಡೋದಕ್ಕೆ ಅನುಕೂಲ ಆಯ್ತು, ಉಷ್ಣಾಂಶನ ಕಾಯ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ವು. ಈ ನಾನಾ ಜಾತಿ ಗಿಡಗಳು ಹಾಕೋದ್ರಿಂದ ನಾನಾ ತರದ ಎಲೆಗಳು ಬೇರೆ ಬೇರೆ ಹುಳುಗಳಿಗೆ ಸಿಕ್ಕೋದ್ರಿಂದ, ಅವುಗಳ ಆಹಾರಗಳಲ್ಲೂ ವೈವಿಧ್ಯತೆ ಸಿಕ್ಕಿರೋದ್ರಿಂದ ಸಾಕಷ್ಟು ಜಾತಿಯ ಹುಳುಗಳು ಬಂದು ಸೇರ್ಕೊಂಡ್ವು. ಆ ಅಸಂಖ್ಯಾತ ಹುಳುಗಳನ್ನ ತಿನ್ನೋದಕ್ಕೆ ಈ ಪಕ್ಷಿಗಳು ಬಂದು ನಮ್ಮ ತೋಟದಲ್ಲೂ ಸಹ ಗೂಡು ಕಟ್ಕೊಂಡ್ವು. ಈ ಗೆಣಸುಗಳು ತಿನ್ನಕ್ ಬರ್ತಕ್ಕಂತ ಇಲಿಗಳನ್ನ ತಿನ್ನೋದಕ್ಕೆ ಈ ಕಾಡ್ಬೆಕ್ಗಳು, ಇತರೆ ಪ್ರಾಣಿಗಳು ಸಹ ಬಂದು ಸೇರ್ಕೊಂಡ್ವು. ಅದ್ರ ಜೊತೆಗೆ ನರಿ, ಹದ್ದು, ಬಾವುಲಿ, ಇತರ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಸಹ ಬಂದು ಹೋಗೋದಕ್ಕೆ ಶುರು ಮಾಡಿದ್ವು. ನಾನು ಪ್ರಾರಂಭದಲ್ಲಿ ಈ ಸ್ವಚ್ಛ ಕೃಷಿಯಿಂದ ಹಸಿರು ಕೃಷಿಗೆ ನಾನು ಆ ದಿನಗಳಲ್ಲಿ ಶುರು ಮಾಡಿದಾಗ ನನಗೆ ಹುಚ್ಚಿರಿದಿದೆ, ಇವನು ಹಾಳು ಮಾಡೋದಕ್ಕೆ ಬಂದಿದ್ದಾನೆ ಅನ್ನೋದೇ ಜನರ ತಲೆಯಲ್ಲಿ ಇತ್ತು. ಆದ್ರೆ ಕಾಲಾನಂತರದಲ್ಲಿ ಅವರಿಗೆ ಇದರ ಅರಿವಾಗಿ ಸುಮಾರಷ್ಟು ಅಂಶಗಳನ್ನ ಅವರು ಪಡ್ಕೊಂಡು ಅವರೇ ಅಳವಡಿಸ್ಕೊಳಕ್ ಶುರು ಮಾಡಿದ್ರು. 75% ಖರ್ಚು ಮತ್ತೆ ಕೆಲಸ ನಮ್ಮ ತೋಟದಲ್ಲಿ ಕಡಿಮೆ ಆಗಿದೆ. 90-100 ಕ್ವಿಂಟಲ್ ಅಷ್ಟು ಹಸಿ ಅಡಿಕೆ ನಮ್ ಪ್ರತಿ ಎಕರೆಗೆ ಇಳುವರಿ ಬರ್ತಾ ಇದೆ. ಬೇಸಿಗೆಯಲ್ಲೂ ಸಹ ನೀರ್ ಕೊಡದಿರೋ ಹಂತಕ್ಕೆ ನಮ್ಮ ತೋಟನ ತಗೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಹಿಂದಿರೋ ಒಂದು ಮುಖ್ಯ ಉದ್ದೇಶ. ಇಲ್ಲಿ ಆಗ್ತಕ್ಕಂತ ನಮ್ಮ ಅನುಭವಗಳಿರ್ಬೋದು, ನೋಡ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಹೆಚ್ಚು ದಾಖಲಿಸ್ತಾ, ನಾವು ಅನುಭವಿಸ್ತಾ, ಅಳವಡಿಸ್ತಾ ಹೋದಾಗೆ ನಾವು ಹೆಚ್ಚು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಂದೀಶ್ ಅವರಿಗೆ ಧನ್ಯವಾದಗಳು. ಅವರ ಸಂಪರ್ಕ ಸಂಖ್ಯೆ 9845553078, 9845553078. ಸಾವಯವ ಮನೆಯ ಅನುಭವದೊಂದಿಗೆ ನಾಳೆ ನಮ್ಮೊಂದಿಗಿರುತ್ತಾರೆ ಶಿವಮೊಗ್ಗದ ಡಾಕ್ಟರ್ ಶ್ರೀಪತಿ ಎಲ್.ಕೆ. ಹಾಡುನೇಗಿಲ ಯೋಗಿ. ಸಾವಯವ ಮಾತುಕತೆ ಕೇಳಿದಿರಿ. ದುಡಿಮೆಯಿಮ್ಮಡಿಯಾಗಿ. ಪ್ರಸ್ತುತಿ ನೆರವು ಜಿಎನ್ ಮಂಜುನಾಥ್. ಕಣಜ ಕಿಕ್ಕಿರಿಯಾಗಿ. ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ. ನೀನಾಗುವೈ ಭೋಗಿ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್. ಹಾಡುನೇ
ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.